ನಮಸ್ಕಾರ ವೀಕ್ಷಕರೆ. ನಮಸ್ಕಾರ ವೀಕ್ಷಕ. ಸೊ ಈಗ ಸಾಕಷ್ಟು ವಿಚಾರಗಳು. ಇಲ್ಲೊಂದು ಬುಕ್ ಇದೆ, ತುಂಬ ಹಳೆಯ ಬುಕ್. ಸೊ ಜೋಪಾನವಾಗಿ ಅದನ್ನು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಸುಮಾರು ವಿಚಾರಗಳು ಬರೆದಿಟ್ಕೊಂಡಿದ್ರು, ಬಟ್ ಇಲ್ಲಿ ಟೈಮ್ ಕಮ್ಮಿ ಇದೆ. ಸಾಕಷ್ಟು ವಿಚಾರಗಳನ್ನ ನಾನು ಈಗ ಎಪಿಸೋಡ್ಗಳಲ್ಲಿ ಮಾಡ್ತಾ ಇದ್ದೀನಿ. ಸರ್, ಈಗ ಒಂದು ಕೊನೆಯದೊಂದು ಎಪಿಸೋಡು ಈ ಶೂಟಿಂಗಲ್ಲಿ. ಸೊ ನನ್ನ ಮುಂದೆ ಈಗ ಒಂದು ನಿಮ್ಮ ಒಂದು ದೈವ ಅಂತ ಹೇಳ್ಕೋಬೋದು, ನೀವು ಸಾಧನೆ ಮಾಡಬೇಕಾದ್ರೆ ಕೆಲವು ಕಡೆ ಬಳಸ್ತೀರಾ. ಸೊ ಇದು ವಿಚಾರ, ಏನಕ್ಕೆ ನೀವು ಬಳಸ್ಕೋತೀರಾ, ಇದು ನನ್ನ ಮುಂದೆ ಕಾಣಿಸಿದಕ್ಕೋಸ್ಕರ ಇವುಗಳನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ ನಾನು. ಸೊ ನೀವು ಈ ದೈವದ ವಿಚಾರ ತಿಳಿಸ್ಕೊಡಿ, ಏನೆಲ್ಲ ಒಂದು ಪ್ರಯೋಗಗಳಿಗಾಗ್ಬೋದು, ಕೆಲವೊಂದು ಸಾಧನೆಗಳಿಗಾಗ್ಬೋದು ನೀವು ಬಳಸ್ಕೊಳ್ತಾ ಇದ್ದೀರಾ, ಇದ್ರ ಕಾನ್ಸೆಪ್ಟ್ ಏನು ಸರ್? ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಅಣ್ಣವರಿಲ್ಲಿ ಇರ್ತಕ್ಕಂಥ ಇದು ಶಕ್ತಿ ಏನು, ಏನಕ್ಕೆ ಬಳಕೆ ಆಗುತ್ತೆ, ಏನೇನಕ್ಕೆ ಉಪಯೋಗ ಆಗುತ್ತೆ, ಯಾವ ರೀತಿಯಲ್ಲಿ ಬಳಸ್ತೀರಾ ಅಂತಂದು ಕೇಳಿದಾಗ, ಈಗ ನಾವು ಏನಾದರೂ ಒಂದು ಕಾರ್ಯವನ್ನು ನಿರ್ವಹಿಸ್ಬೇಕಂದ್ರೆ ಬರೀ ಕೈಯಲ್ಲಿ ಆಗಲ್ಲ, ನಮಗೊಂದೊಂದು ಶಕ್ತಿ ಬೇಕು. ಏನಾದರೂ ಇನ್ನೊಂದು ಎಕ್ಸ್ಟ್ರಾ ಎನರ್ಜಿ ಶಕ್ತಿ ನಮಗಿದ್ದಾಗ ಅದು ದೈವಶಕ್ತಿನೋ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತನೂ ನಿಗೂಢ ಶಕ್ತಿ. ಈಗ ನಾನು ಉದ್ಭವ ಮಾಡ್ಕೊಳ್ಳೋದಕ್ಕಿಂತನೂ ಒಂದು ಶಕ್ತಿನಲ್ಲಿ, ಈಗ ನಾನೊಂದು ಮರ ಹಾಕ್ತೀನಿ, ಎಳೆ ಮರ, ಅದರಲ್ಲಿ ಎಷ್ಟು ಗಟ್ಟಿತನ ಇರ್ತೈತೆ ಅನ್ನೋದಕ್ಕಿಂತ, ನಮ್ಮ ತಾತಂದ್ರ ಕಾಲದಿಂದ ನಮ್ಮ ಮುತ್ತಾತಂದ್ರ ಕಾಲದಿಂದ ಒಂದು ಮರ ಇದೆ, ಅದರಲ್ಲಿ ಎಷ್ಟು ಗಟ್ಟಿತನ ಇರ್ತೈತೆ ಅನ್ನೋ ನಿಟ್ಟಲ್ಲಿ ಹೋಗ್ತದೆ ಇದು. ಇದು ಯಾವುದೇ ಒಂದು ಶಕ್ತಿನ, ಯಾವುದೇ ಒಂದು ದೋಷವನ್ನು ನಾವು ಶುದ್ಧೀಕರಣ ಮಾಡುವಾಗ ಇದನ್ನು ಬಳಕೆ ಮಾಡ್ತೀವಿ. ಇದು ನಾನು ಇದು ಇಷ್ಟು ಎಪಿಸೋಡ್ಗಳು ಕೊಟ್ಟರು ನಾನು ಇದನ್ನು ಈಚೆ ತೆಗೆದಿರಲಿಲ್ಲ. ನಾನು ಹೋದ ಎಪಿಸೋಡ್ಗಳಲ್ಲಿ ಒಂದ್ಸರಿ ಹೇಳಿದ್ದೆ ಅಣ್ಣನವ್ರಿಗೆ, ಈಗ ನಾನು ಇಲ್ಲೇನು ಇಟ್ಟಿಲ್ಲ, ನಾನು ಬೇರೆ ಕಡೆ ಇದೆ, ಯಾವುದೇ ಒಂದು ಬಳಕೆ ಮಾಡೋಂಥ ವಸ್ತುಗಳು ಬೇರೆ ನಿಗೂಢ ಸ್ಥಳಗಳಲ್ಲಿ ಇದ್ದಾವೆ, ಸಮಯ ಬಂದಾಗ ನಾನು ಅದನ್ನು ಬಳಕೆ ಮಾಡ್ಕೊತೀನಿ, ಯಾವ್ಯಾವ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಬಳಕೆ ಮಾಡ್ಕೊತೀನಿ ಅಂಥೇಳಿ ನಾನು ಹೇಳಿದ್ದೆ. ಈಗ ಯಾವುದಾದರೂ ನೀವು ಒಳ್ಳೆಯ ಶಕ್ತಿಯುತವಾಗಿ ಏನಾದರೂ ಕೆಲಸ ಮಾಡಬೇಕಂದಾಗ ಅದು ಏನು ಶಕ್ತಿ ಬಳಸ್ತೀರಾ? ಇದು ನಮ್ಮ ಪೂರ್ವಿಕರಿಂದ ಬರ್ತಾ ಇರ್ತಕ್ಕಂಥದ್ದೊಂದು ಗುಪ್ತವಾಗಿ ಪೂಜೆ ಪುನಸ್ಕಾರ, ಈಗ ಅಮಾವಾಸ್ಯೆಗಳಲ್ಲಿ ಗ್ರಹಣ ಕಾಲಗಳಲ್ಲಿ ನಾವು ಜಪ ತಪ ಮಾಡುವಾಗ ಅಲ್ಲೊಂದು ದೈವಶಕ್ತಿ ಅನ್ನೋದನ್ನು ಇಟ್ಕೊಂಡಿರ್ತೀವಿ ನಾವು. ಇಟ್ಕೊಂಡು ಅದಕ್ಕೆ ಇಂಥ ಮಂತ್ರವನ್ನು ಇಷ್ಟು ಸಾರಿ ಜಪ ಮಾಡಬೇಕು, ಇಷ್ಟು ಸಾರಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ನಾವು ಆ ತಾಯಿನ ನಮ್ಮ ಕಡೆಗೆ, ಈಗ ಯಾರಿಗಾದರೂ ಊಟ ಹಾಕಿ ತಿಂಡಿ ಹಾಕಿದ್ರೆ ನಮಗೆ ಕೃತಜ್ಞತೆ ಸಲ್ಲಿಸ್ತಾರೆ, ಆ ಕೃತಜ್ಞತೆ ನಮಗೆ ಎಷ್ಟು ಇದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಾವು ದೈವಿ ಆರಾಧಕರು, ದೇವ್ರ ಪೂಜೆ ಪುನಸ್ಕಾರ ನಿಯಮ ಹೋಮ ಕರೆಕ್ಟಾಗಿ ಅದ್ರ ಪ್ರಾಸೆಸ್ ಏನು ಮಾಡ್ತಿರೋ ಆ ದೇವಿಗೆ ಅದು ಮುಟ್ಟಿದ್ರೆ ನಮಗೆ ಪ್ರತಿಫಲ ಬರ್ತದೆ. ಅಡ್ಡ ದುಡ್ಡು ನಾವು ಮಾಡಿದ್ರೆ ಏನೂ ಪ್ರಯೋಜನ ಇರೋದಿಲ್ಲ. ಅದಕ್ಕೆ ಏನು ಬಳಕೆ ಮಾಡಬೇಕೋ ಅದರಲ್ಲಿ ಯಾವ್ಯಾವುದ್ರಲ್ಲಿ ಏನೇನು ಶಕ್ತಿ ಇದೆಯೋ ಆ ಶಕ್ತಿನ ನಾವು ಅನುಗುಣವಾಗಿ ಮಾಡಿಕೊಂಡು ಏನೆಲ್ಲ ನಾವು ಮಾಡ್ತೀವೋ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದನ್ನು ಮಾಡುವಾಗ ಇದು ನಮಗಿರಲೇಬೇಕು. ಈಗ ಒಂದು ಯಂತ್ರ ಕಟ್ಟಲಿ, ಒಂದು ಚಕ್ರಸ್ಥಾಪನೆ ಮಾಡಲಿ, ಯಾವುದೇ ನಾನು ಒಂದು ಕಾರ್ಯವನ್ನು ಮಾಡಿದಾಗ ಪ್ರಾಣ ಪ್ರತಿಷ್ಠೆ ಅನ್ನೋದು ನಾವು ಕೊಡಬೇಕಂದ್ರೆ ನಮಗಿದ್ದರೆ ಮಾತ್ರ ಪ್ರಾಣ ಪ್ರತಿಷ್ಠೆನ ಉದ್ಭವ ಮಾಡೋದಕ್ಕೆ ಸಪೋರ್ಟ್ ಮಾಡ್ತದೆ. ಅದನ್ನು ಇಟ್ಕೊಂಡೆ ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀವಿ. ಪ್ರಾಣ ಪ್ರತಿಷ್ಠೆ ಮಂತ್ರಗಳು 76 ಇದ್ದಾವೆ. ಒಂದೊಂದು ಯಂತ್ರಕ್ಕೆ, ಒಂದೊಂದು ಚಕ್ರಕ್ಕೆ ಒಂದೊಂದು ಸಪ್ರೇಟ್ ಪ್ರಾಣ ಪ್ರತಿಷ್ಠೆ ಮಂತ್ರಗಳಿದ್ದಾವೆ. ಎಲ್ಲದಕ್ಕೂ ಇದು ಮೂಲ, ಇದು ಮೊದಲಿಂದನೂ ಸಂಪ್ರದಾಯದಲ್ಲಿ ನಡ್ಕೊಂಡು ಬರ್ತಾಯಿದೆ. ಪ್ರಾಣ ಪ್ರತಿಷ್ಠೆ ಅನ್ನೋದು ತುಂಬ ಶಕ್ತಿಯುತವಾಗಿ ಅದು ಆಕ್ಟಿವೇಟ್ ಮಾಡೋಂಥದ್ದು. ನಾವು ಯಾವುದಕ್ಕೂ ಬಳಸುವಂಥ ರೀತಿ ಇದು ಪರಂಪರಾಗತವಾಗಿ ಬರ್ತಾಯಿರ್ತಕ್ಕಂಥದ್ದು. ಇದು ಪ್ರಾಣ ಪ್ರತಿಷ್ಠೆಗೆ ಸಂಬಂಧಪಟ್ಟಂಥ ದೈವಿ ಒಂದು ಶಕ್ತಿ. ಇದು ಕ್ಷುದ್ರ ಪೂಜೆಗೆ ಸಂಬಂಧಪಟ್ಟಿದ್ದಲ್ಲ, ದೈವಿ ಶಕ್ತಿನೇ. ಕ್ಷುದ್ರ ಪೂಜೆಗೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಯಾವುದೂ ಇಲ್ಲ, ದೈವಿ ಶಕ್ತಿನೇ. ಎಲ್ಲ ದೈವಿ ಶಕ್ತಿ ಪ್ರಕಾರವಾಗಿ ನಾನು ಹೋಗುವಂಥದ್ದು. ಹಿಂಗಿರ್ತೈತೆ ಇದು. ಅಲ್ಲಿ ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಇದು ಒಂದೊಂದು ಸಮಯದಲ್ಲಿ ಒಂದೊಂದು ಕೆಲಸಕ್ಕೆ ಅನುಗುಣವಾಗ್ತದೆ. ಅದ್ರ ಹೆಸರು ಒಂದೊಂದು ಸಂದರ್ಭದಲ್ಲಿ ಹೇಳ್ಬೋದು, ಹೇಳಬಾರ್ದು, ಹಿಂಗಿರ್ತದೆ. ಅದು ನಿಗೂಢವಾಗಿರ್ತದೆ, ನಿಗೂಢವಾಗಿ ಅದು ಶಕ್ತಿಯನ್ನು ಪ್ರದರ್ಶನ ಮಾಡ್ತದೆ ಒಂದೊಂದು ಸಮಯದಲ್ಲಿ. ಎಲ್ಲದನ್ನು ನಾವು ತೆರೆದಿಡೋಂಗಿಲ್ವಲ್ಲ. ಈಗ ವೈದ್ಯ ಅನ್ನೋದೇ ಒಂದು ಸ್ವಲ್ಪ ಗುಟ್ಟು ಅನ್ನೋದಿರ್ತದೆ.
ಎಲ್ಲದನ್ನು ನಾವು ರಟ್ಟು ಮಾಡುವಂಗಿಲ್ಲ. ಪ್ರಾಣ ಪ್ರತಿಷ್ಠೆ ಅನ್ನೋದು ನಮ್ಮ ಶರೀರದಲ್ಲಿ ಪ್ರಾಣ ಎಲ್ಲಿದೆ ಅಂತಂದೇ ಗೊತ್ತಾಗೋದಿಲ್ಲ, ಅದು ಗುಟ್ಟು. ಶ್ವಾಸಕೋಶದಲ್ಲಿದೆಯಾ, ಹಾರ್ಟಲ್ಲಿದೆಯಾ, ಎಲ್ಲಿದೆ ಪ್ರಾಣ ಅನ್ನೋದು ಗೊತ್ತಾಗಲ್ಲ. ಪ್ರಾಣವಾಯು ಆಡ್ತಿದೆ, ಪ್ರಾಣ ಇದೆ. ಹಾರ್ಟ್ ಆಡ್ತಿದೆ, ಅಲ್ಲಿ ಜೀವ ಇದೆ. ಜೀವ ಅನ್ನೋದು ಹಾರ್ಟಲ್ಲಿದೆಯಾ, ಶ್ವಾಸಕೋಶದಲ್ಲಿದೆಯಾ ಅಂತ ಪ್ರಶ್ನೆ ಹಾಕಿದಾಗ ನಾವು ಆ ರಹಸ್ಯ ಭಗವಂತನಿಗೆ ಬಿಡಬೇಕೇ ಹೊರತು ನಾವು ತಗೋಬಾರ್ದು. ರಹಸ್ಯವನ್ನು ನಾವು ಭೇದಿಸಬಾರ್ದು. ಇದು ದೈವಶಕ್ತಿಯ ಒಂದು ಇದು. ಒಳ್ಳೆಯ ಸಮಯದಲ್ಲಿ ನಾವು ಪ್ರಾಣ ಪ್ರತಿಷ್ಠೆ ಅಂತ ನಾವು ಯಾವುದಕ್ಕೆ ಕೊಡಬೇಕೋ ಇದನ್ನು ತಾಯಿನ ಬಳಸ್ಕೊಂಡು ನಾವು ಅದನ್ನು ಮಾಡಿ ನಮ್ಮ ಪರಂಪರಾಗತದಿಂದ ಬರ್ತಕ್ಕಂಥದ್ದನ್ನ ಅದನ್ನು ಬಳಸ್ತಾ ಇದ್ದೀವಿ. ಅದೊಂದು ಶಕ್ತಿ. ಆ ಶಕ್ತಿ ಇಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಅದು ನಮಗೆ ಅನುಕೂಲಕ್ಕಾಗಿ ಎಲ್ಲ ಏಳಿಗೆಗಾಗಿ ಪ್ರತಿಯೊಬ್ಬರಿಗೂ ಉಪಯೋಗಕ್ಕಾಗಿ ಬರ್ತಾ ಇದೆ, ನಡೀತಾ ಇದೆ. ಒಳ್ಳೆ ಒಳ್ಳೆ ಕಠಿಣವಾದ ಸಮಸ್ಯೆಯನ್ನು ಬಗೆಹರಿಸ್ತಾ ಹೋಗ್ತಾ ಇದ್ದೀವಿ. ಈಗ ಒಂದು ಗಿಡಮೂಲಿಕೆ ಆಗ್ಬೋದು, ಒಂದು ಸಿಂಪಲ್ ಔಷಧಿ ಆಗ್ಬೋದು. ಈಗ ಕಠಿಣವಾಗಿ ಗಾಲ್ ಬ್ಲಡರ್ ಸ್ಟೋನು ಅಂದರೆ ಸ್ಟೋನ್ ಅಲ್ಲಿ ಹೋಗೋದೇ ಇಲ್ಲ ಅಂತದ್ದು ನಾವು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀವಿ. ಈಗ ಕಾಸಿನ ವಿಚಾರ ಬಿಡಿ ಪಕ್ಕಕ್ಕೆ, ಇರೋರು ಕೊಡ್ತಾರೆ, ಇಲ್ದಿದ್ದವ್ರು ಇಲ್ಲ. ಔಷಧಿ ಬೇಕಲ್ಲ. ಗಾಲ್ ಬ್ಲಡರ್ ಸ್ಟೋನು ಸುಮಾರು ಕಡೆ ಔಷಧಿ ತಗೊಂಡು ಹೋಗಲಿಲ್ಲ 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 ಅಂತಾರೆ. ನಮ್ಮಲ್ಲಿ ಹೋಗಲಿಲ್ಲ ನಮ್ಮ ಮಾತಿಲ್ಲ, ನಮ್ಮ ಕಟ್ಟುಪಾಡಲ್ಲಿ ಇದ್ದು ಇಷ್ಟು ದಿವಸ ನೀವು ತಗೊಳ್ರಿ ಅಂತ ನಂದಾಗ 100% ಹೋಗಿಯೇ ಹೋಗ್ತದೆ. ವಾರ ತಗೋ ಅಂದರೆ ವಾರ ತಗೋಬೇಕು, 40 ದಿವಸ ತಗೋ ಅಂದರೆ 40 ದಿವಸ ತಗೋಬೇಕು. ನಾವು ಹೇಳಿದ ಪಥ್ಯ ಅದೆಲ್ಲ ಪ್ರಾಸೆಸ್ ಕರೆಕ್ಟಾಗಿದ್ದರೆ 100% ಹೋಗ್ತದೆ. ಹೋಗಿರೋಂಥ ವಿಡಿಯೋಗಳು ನಾವು ಕೊಟ್ಟಿದ್ದೀವಿ. ಹಂಗೆ ಕಠಿಣವಾಗಿರ್ತಕ್ಕಂಥದ್ದು ಅನಾರೋಗ್ಯ ಸಮಸ್ಯೆ ಆಗಲಿ, ಆರ್ಥಿಕ ಸಮಸ್ಯೆ ಆಗಲಿ, ಕುಟುಂಬಿಕ ಸಮಸ್ಯೆ ಆಗಲಿ, ಯಾವುದೇ ಆಗಲಿ, ಒಂದಕ್ಕೆ ಒಂದೊಂದು ಲಿಂಕ್ ಇದ್ದಾಗ ಆ ಲಿಂಕ್ ಪ್ರಕಾರವಾಗಿ ನಾವು ಮಾಡಿದ್ದೇ ಆದಾಗ ಅದು 100% ನಮಗೆ ಫಲಕಾರಿ ಕೊಡ್ತಾ ಇದೆ ಅಂತ ನಮ್ಮ ಮನಸ್ಸು ನಿರ್ಧಾರ. ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಲ್ಲಿ ನಾವು ಆ ವಿಚಾರವನ್ನು. ಸೊ ಈ ಯಾವ ಮರದ ಸರ್ ಇದು, ಎಷ್ಟು ವರ್ಷ ಹಳೆಯದು ಸರ್? ಅದು ಯಾವ ಮರದಿಂದ ಮಾಡಿದ್ದಾರೆ ಅಂತಂದು ಅದು ಇಲ್ಲ, ಅದನ್ನು ಹೇಳಿಲ್ಲ. ರಹಸ್ಯವಾಗಿ ಅದನ್ನು ಯಾವಾಗೂ ಈಚೆ ತೆಗೆಯೋದಿಲ್ಲ. ಹಳೆಯದಿರ್ಬೋದು, ಸುಮಾರು ವರ್ಷದ ಹಳೆಯದು. ತುಂಬ ನಮ್ಮ ತುಂಬ ಹಳೆಯದೇ ಇದು, ತುಂಬ ಹಳೆಯದೇ. ಈಗಿನ ಕಾಲದಲ್ಲಿ ಇಲ್ಲ ಇದು, ತುಂಬ ಹಳೇ ಕಾಲದಿಂದ ಬರ್ತಾ ಇದೆ. ಅವೆಲ್ಲನೂ ಹಳೆ ಕಾಲದಿಂದ ನಾವು ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಎಲ್ಲಾದರೂ ಹೊರಗಡೆ ಜಪ ತಪ ಮಾಡೋ ಟೈಮ್ನಲ್ಲಿ ಇದನ್ನೆಲ್ಲ ತೊಗೊಂಡು ಹೋಗಿ ಅಲ್ಲಿ ನಿಮ್ಮ ಒಂದು ಸಾಧನೆಗಳನ್ನು ಬೆಳೆಸ್ಕೊಳ್ತೀರಾ? ನಮ್ಮ ಸೇಫ್ಟಿಗೆ, ನಮ್ಮ ಅನುಕೂಲಕ್ಕೆ. ಈಗ ನಾವು ನೀರಲ್ಲಿ ಕುಂತು ನೀರಲ್ಲಿ ನಿಂತು ನೀರಲ್ಲಿ ಹಂಗೆ ನಿಲ್ಲೋದಕ್ಕಿಂತನೂ ಭೂಸ್ಪರ್ಶ ಆಗುತ್ತೆ ಪಾದ. ಭೂಸ್ಪರ್ಶ ಆಗದಂತೆ ಫಲ ಬರಬೇಕಂದ್ರೆ ಫಲದಾಯಕವಾದಂಥ ಮರ ನೇರಳೆ ಆಗ್ಬೋದು, ಮಾವಿನ ಮರ ಆಗ್ಬೋದು. ಮಾವಿನ ಪತ್ರೆ ಏನಕ್ಕೆ ಇಡ್ತಾರೆ ಅಂದರೆ ಫಲ ಬರಲಿ ಅಂತ. ಮನೆಯಲ್ಲಿ ಗೃಹಪ್ರವೇಶ ಪ್ರತಿಯೊಂದು ಕಾರ್ಯಗಳಿಗೂ ಮಾವಿನ ಸೊಪ್ಪನ್ನು ಬಳಸ್ತಾರೆ. ಅದು ಉದ್ದೇಶ ಅದೇ, ಒಳ್ಳೆಯದನ್ನು ಕೊಡಲಿ ಅನ್ನೋ ಉದ್ದೇಶ. ಈಗ ನಾನು ಜಪ ತಪ ಮಾಡುವ ನೋಡಿ ಮಾವಿನ ಸೊಪ್ಪು ಒಂದು ಇದರಲ್ಲಿ ನಾನು ಕೊಟ್ಟಿದ್ದೀನಿ, ಎಪಿಸೋಡಲ್ಲಿ ಕೊಟ್ಟಿದ್ದೀನಿ ನಾನು. ಸೂರ್ಯಗ್ರಹಣ, ಚಂದ್ರಗ್ರಹಣ, ಭಾನುವಾರ, ಅಮಾವಾಸ್ಯೆಗಳಲ್ಲಿ ನನಗೆ 1,00,000 ರೂಪಾಯಿ ಕೊಡ್ತೀನಿ, 1,000 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ, ಅದು ನನಗೆ ಲೆಕ್ಕ ಇಲ್ಲ. ನಾನು ಮನೆಯಲ್ಲಿ ಬರೋಂಥ ಜನಕ್ಕೆ ಏನೂ ಮಾಡಿಕೊಟ್ಕೊಂಡು ಕೂತ್ಕೊಳ್ಳಲ್ಲ, ಸಂಪಾದನೆ ಆದಮೇಲೆ ಗಮನ ಇರಲ್ಲ. ಇಂಥ ಟೈಮ್ಗಳಲ್ಲಿ ಯಾರಾದರೂ ಬಂದು ನಮ್ಮನ್ನು ಮನೆಯಲ್ಲಿ ನೋಡ್ಬೋದು, ನಾವು ಇರೋದಿಲ್ಲ. ಜಪ ತಪ ಓಮ್ಗಳು, ಈಗ ಬ್ಯಾಟ್ರಿ ಡೌನ್ ಆಗಿದೆ, ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು ನಾವು. ಹೌದು, ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೋದು, ಮಾಡ್ಕೋಬೇಕು. ಈಗ ತಿಂದಿದ್ದ ಆಹಾರ ಎಷ್ಟೊತ್ತು ಇರ್ತೈತೆ ಅದಕ್ಕೊಂದು ಲಿಮಿಟ್ ಇರ್ತೈತೆ. ಈಗ ಅಷ್ಟೇ ಮಂತ್ರಶಕ್ತಿ ನಮ್ಮಲ್ಲಿ ತುಂಬಿಸ್ಕೋಬೇಕಾದ್ರೆ ಹೊಸ ಹೊಸದಾಗಿ ನಾವು ಈಗ ಕತ್ತಿನ ಮಸಿದ್ರೆ ಶಾರ್ಪ್ ಇರ್ತೈತೆ, ಏನಾದರೂ ಕೊಯ್ದ್ರೆ ಅದು ಮಂಡಿ ಆಗದೆ ಇರ್ತದ? ಹೌದು, ಹಾಗೆ ಆಗ್ತದೆ. ಮತ್ತೆ ಶಾರ್ಪ್ನೆಸ್ ಹತ್ತಿಸ್ಕೋಬೇಕು. ಇದು ಒರಿಜಿನಲ್ಲು. ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನಾವು ಮಂತ್ರ ಜಪಗಳನ್ನು ಮಾಡ್ತಾನೆ ಇರ್ತೀವಿ, ರಿಪೀಟು ಮಾಡ್ತಾನೆ ಇರ್ತೀವಿ, ಅದು ಶಾರ್ಪ್ ಆಗುತ್ತೆ. ಆಮೇಲೆ ಭಾನುವಾರ ಅಮಾವಾಸ್ಯೆ ದಿವಸ ಅಂತನೂ ಒಳ್ಳೆ ಶುದ್ಧವಾದ ದಿನಗಳವು. ಮಂತ್ರ ಜಪಗಳನ್ನು ಅನುಷ್ಠಾನ ಮಾಡೋದಕ್ಕೆ, ಶಕ್ತಿಯನ್ನು ಉತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಅಂಥ ಸಮಯದಲ್ಲಿ ಈ ಶಕ್ತಿನ ತಗೊಂಡೋಗಿ ನಾವು ಎಲ್ಲೋ ಒಂದು ಕಡೆ, ಎಲ್ಲರಿಗೂ ಗೊತ್ತಿರೋದಿಲ್ಲ, ಎಲ್ಲೋ ಒಂದು ಕಡೆ ಗೋಪ್ಯವಾಗಿ ಇಟ್ಕೊಂಡು ಅದನ್ನು ಪೂಜೆ ಜಪ ತಪ ನೀರಲ್ಲಿ ನಿಂತ್ಕೊಂಡು ನಾವು ಕಾಲಹಳ್ಳಿಯಲ್ಲಿ ಮಾವಿನ ಸೊಪ್ಪನ್ನು ಹಾಕ್ಕೊಂಡು ಭೂಮಿಗೆ ತಾಕಬಾರ್ದು ಕಾಲುಗಳು. ಈಗ ಆಕಾಶ ತತ್ವದಲ್ಲಿ ಎಲ್ಲ ಶಕ್ತಿ ಇದೆ. ಹೌದು, ಆಕಾಶ ತತ್ವದಿಂದ ಬರೋಂಥ ಎಲ್ಲ ಶಕ್ತಿಗಳಲ್ಲಿ ನಮಗೆ ಬೇಕಾಗಿದ್ದ ಶಕ್ತಿಗಳಲ್ಲಿ ಹೀರ್ಕೊಳ್ಳೋಂಥದ್ದು ಮಂತ್ರ ಉಪದೇಶಗಳು ನಾವು ಮಾಡ್ತಾ ಇರ್ತೀವಿ, ಜಪ ತಪಗಳು ಮಾಡ್ತಾ ಇರ್ತೀವಿ. ಅದು ತಲಾಂತರದಿಂದ ಬಂದಿರೋಂಥದ್ದು, ಅದನ್ನು ಮಾಡಬೇಕು. ಮಾಡಿದ್ರೆ ಅದೇನಾಗುತ್ತೆ, ನಮಗೆ ಭ್ರಮರಂಧ್ರದಿಂದ ಶರೀರಕ್ಕೆ ಪಾಸ್ ಆಗ್ತಾ ಇರ್ತೈತಿ ಎನರ್ಜಿ, ಕಣ್ಣು ಕಾಣೋದಿಲ್ಲ. ಈಗ ಹಾರ ಅಂತ ಬರುತ್ತೆ, ಹಾರ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತೈತೆ.
ಅವರು ಸಾಧನೆ ಮಾಡ್ಕೊಂಡಿದ್ರೆ ಒಂದು ಸ್ವಲ್ಪ ಅಗಲವಾಗಿರ್ತೈತಿ, ಸಾಧನೆ ಇಲ್ಲಾಂದರೆ ಕಡಿಮೆ ಇರ್ತೈತಿ. ಯಾರಿಗೆ ಹಾರ ಕಡಿಮೆ ಇದೆ ರೋಗ ರುಜಿನಗಳು ಜಾಸ್ತಿ ತುಂಬ್ಕೊತಾವೆ. ಈಗ ಹಾರ ಹೆಂಗೆ ಕಾಣುತ್ತೆ, ಈಗ ಪ್ರತಿಯೊಬ್ಬರ ಮನೆಗಳಲ್ಲಿ ನಿಮ್ಮ ನಿಮ್ಮ ಹಾರಗಳು ನೀವು ಚೆಕ್ ಮಾಡ್ಕೋಬೋದು. ಅದೊಂದು ಟೆಕ್ನಿಕ್ ಹೇಳ್ತೀನಿ ನಾನು. ಹಾರ ಹೆಂಗೆ ನಿಮ್ಮಲ್ಲಿ ಯಾವುದೇ ಒಬ್ಬ ವ್ಯಕ್ತಿನಲ್ಲಿ ಹಾರ ಹೆಂಗಿದೆ, ಸ್ಟ್ರಾಂಗ್ ಆಗಿದೆಯಾ ಡೌನ್ ಆಗಿದೆ ನೀವೇ ತಿಳ್ಕೊಬಿಡ್ಬೋದು. ಈಗ ಬೆಳಕು ಜಾಸ್ತಿ ಇರಬಾರ್ದು, ಮಂದಗತಿಯಾಗಿ ಇರಬೇಕು. ಈಗ ಬೆಳಗ್ಗೆ ಟೈಮ್ ಆಗಲಿ ಸಂಜೆ ಟೈಮ್ ಆಗಲಿ ಒಂದು ಗೋಡೆಗೆ ಒಬ್ಬರು ನಿಲ್ಸ್ಕೋಬೇಕು. ಅವ್ರಿಗೊಂದು 5 ಅಡಿನ 4 ಅಡಿನ ದೂರದಲ್ಲಿ ಇನ್ನೊಬ್ಬ ವ್ಯಕ್ತಿ ನಿಂತ್ಕೋಬೇಕು. ತಲೆ ಮೇಲೆ ಒಂದಿಷ್ಟರಲ್ಲಿ ದೃಷ್ಟಿನ ಬೀರಿಸ್ತಾ ಇರಬೇಕು. ಜಾಸ್ತಿ ಬೆಳಕುಗಳಿರಬಾರ್ದು, ಲೈಟ್ ಆಗಲಿ ಅದು ಇದೆ, ಮಂದಗತಿನಲ್ಲಿ ಬೆಳಕಿರಬೇಕು. ಅವ್ರು ನಿಲ್ಲಿಸಿ ತಲೆ ಮೇಲೆ ನಮ್ಮ ಕಣ್ಣು ದೃಷ್ಟಿ ಆದಷ್ಟು ರೆಪ್ಪೆ ಉಳಿದಂಗೆ ಅವಾಯ್ಡ್ ಮಾಡಿ ನೋಡ್ತಾ ಇರಬೇಕು. ಒಂದು 5 ನಿಮಿಷ 10 ನಿಮಿಷ ಒಂದೇ ದೃಷ್ಟಿಯಿಂದ ಅವ್ರ ತಲೆ ಮೇಲ್ಭಾಗದಲ್ಲಿ ನಾವು ದೃಷ್ಟಿ ಇಟ್ಟಾಗ ಸ್ಟಾರ್ಟ್ ಆಗುತ್ತೆ. ಚಂದ್ರಮ್ಮನ ಆಕಾರದಲ್ಲಿ, ಸ್ವರ್ಯ ಹೂವಿನ ಆಕಾರದಲ್ಲಿ, ಈಗ ಟ್ಯೂಬ್ ಲೈಟ್ ಬರುತ್ತಲ್ವಾ, ಹಾಂ, ತುಂಬ ಒಳಿಯೋದಿಲ್ಲ, ಒಂದು ಟೇಪ್ ಥರ ನಾವು ತುಂಬ ಗಮನಿಸಿ, ಈಗ ಮಂಜಿನಲ್ಲಿ ನಾವು ಯಾವ ಥರ ಮಂಜು ಯಾವ ಥರ ಇರ್ತೈತೆ, ಆ ಮಂಜು ಆಕಾರದ ಮಂಜು ಬಣ್ಣದಲ್ಲಿ ಈ ತಲೆಯಿಂದ ಹಿಂಗೆ ಬಂದು ಭುಜಗಳ ಹತ್ರ ಹಿಂಗೆ ಬಂದು ಮತ್ತೆ ಕೆಳಗಡೆ ಹೋಗಿರ್ತದೆ. ಅದು ಹಾರ, ಮನುಷ್ಯನ ಆಚೆ ಹಾರ ಇರ್ತೈತೆ, ಅದನ್ನು ನೋಡ್ಬೋದು. ಈಗ ಒಂದು ಒಂದು 5 ನಿಮಿಷ 10 ನಿಮಿಷ ರೆಪ್ಪೆ ಹೊಡಿದ ಆದಷ್ಟು ನಾವು ಅವಾಯ್ಡ್ ಮಾಡಿ ನೋಡಬೇಕು. ಜಾಸ್ತಿ ನಮ್ಗೆ ನೋಡೋಕ್ಕಾಗಲಿಲ್ಲ ಅಂದರೆ ಕಣ್ಣು ರೆಪ್ಪೆ ಹೊಡೆದ್ರೆ ಅದು ಗೊತ್ತಾಗಲ್ಲ. ಉರಿ ಬರ್ತಿದೆ ಅಂದರೆ ಕಣ್ಣನ್ನು ರೆಪ್ಪೆ ಹೊಡಿದೇನೆ ಕಣ್ಣು ಗುಡ್ಡೆನ ಆ ಕಡೆ ಈ ಕಡೆ ಚಲಿಸಿ ನೋಡ್ತಾ ಇರಬೇಕು. ಒಡೆದು ಮುಚ್ಚಿದ್ರೆ ಮತ್ತೆ ಇನ್ನಷ್ಟೊತ್ತು ನೋಡಬೇಕು. ಹೊಡಿದೇನೆ ರೆಪ್ಪೆ ಮುಚ್ಚಿ ತೆಗಿದ್ದೇನೆ, ಕಣ್ಣನ್ನು ಆ ಕಡೆ ಈ ಕಡೆ ತಿರುಗಿಸಿ ಈಗ ನಾನು ಹಿಂಗೆ ನೋಡ್ತಾ ಇರ್ತೀನಿ ಗುಡ್ಡು ಈ ಥರ ಮಾಡಿ ಒಂದು ಸೆಕೆಂಡಲ್ಲಿ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಉರಿ ನಿಂತೋಗ್ತದೆ. ಮೇಲೆ ಕೆಳಗಡೆ ಹಿಂಗೆ ಮಾಡಿ ಕಂಟಿನ್ಯೂ ಮಾಡಿದರೆ ಉರಿ ನಿಂತೋಗ್ತದೆ. ಉರಿ ಆಗ್ತಿದೆ ಅಂತಂದು ಗೊತ್ತಿಲ್ಲದೆ ಇರೋ ಕಣ್ಣು ನಿಂಗೆ ಪುಳುಗಿಸಿ ಎತ್ತಿದ್ರೆ ಹೋಯ್ತದು, ಕಾಣಲ್ಲ. ಆ ಥರ ಸಾಧನೆ ಮಾಡಿ ನೋಡಿದ್ರೆ ಈಗ ಅವ್ರ ಹಾರ ಅವರೇ ನೋಡ್ಕೊಳ್ಳೋಕ್ಕಾಗಲ್ಲ. ಓಕೆ, ಬೇರೆ ಬೇರೆ ಒಬ್ಬರು ನೋಡ್ಬೋದು. ಹೌದು ಹೌದು, ಈಗ ಒಬ್ಬರನ್ನ ಗೋಡೆಗೆ ನಿಲ್ಲಿಸಿ ಅವ್ರ ಹಾರ ಇನ್ನೊಬ್ಬರು ಅವ್ರ ಫ್ರೆಂಡ್ ಗಿಂಡ್ ಯಾರಾದರೂ ಇದ್ದವರು ನೋಡ್ಬೋದು. ಕಾಣುತ್ತೆ, ಕಾಣು ನೋಡಿಸೋಷ್ಟು ನೋಡೋಷ್ಟು ತಾಳ್ಮೆ ಅವರಲ್ಲಿ ಇರಬೇಕು ಅಷ್ಟೇ. ನೋಡೋ ತಾಳ್ಮೆ ಇರಬೇಕು, ನೋಡಿದ್ರೆ ಕರೆಕ್ಟಾಗಿ ಕಾಣುತ್ತೆ. ಮಂಜಿನ ಬಣ್ಣದಲ್ಲಿ ಈಗ ಜಾಸ್ತಿ ಮಂಜು ಕವಿದಿದೆ ಅಂದ್ಕೊಳ್ಳಿ, ಕಡಿಮೆ ಮಂಜು ಕವಿದಿದೆ ಅಂದ್ಕೊಳ್ಳಿ, ಅಲ್ಲಿ ವ್ಯತ್ಯಾಸ ಏನಾಗುತ್ತೆ, ಕಡಿಮೆ ಮಂಜಿದ್ದಾಗ ಒಂದು ಸ್ವಲ್ಪ ಮಬ್ಬು ಮಬ್ಬು ಕಡಿಮೆ ಇರ್ತೈತೆ. ಜಾಸ್ತಿ ಮಂಜಿದಾಗ ಹೆಂಗಿರ್ತೈತೆ, ತುಂಬ ಎದ್ದು ಕಾಣ್ತದೆ ನಮಗೆ ಮಂಜು ಬಣ್ಣ. ಆ ಬಣ್ಣದಲ್ಲಿ ತಲೆ ಮೇಲೆ ನಮ್ಮ ತಲೆ ಭುಜಗಳು ಯಾವ ಥರ ಇದೆಯೋ ಅದೇ ಥರನೇ ಮೇಲೆ ಒಂದು ವಲಯ ಏರ್ಪಟ್ಟಿರ್ತೈತೆ. ಅದು ರಿಯಲ್ಲಾಗಿ ಕಾಣುತ್ತೆ ನಮ್ಮ ಕಣ್ಣಿಗೆ. ನೋಡೋ ದಮ್ಮು ನಮಗಿರ್ಬೇಕಲ್ವಾ ಆ ಥರ ಇದ್ದಾಗ ಮಾತ್ರ. ಈ ಥರದ ವಿಚಾರಗಳೆಲ್ಲ ತುಂಬ ಸೀಕ್ರೆಟ್ ಆಗಿರೋ ವಿಚಾರಗಳಿವೆಲ್ಲ ನಾನು. ಸೊ ಅದು ನಮ್ಮ ಒಂದು ವಿಡಿಯೋಗಳ ಮುಖಾಂತರ ನಮ್ಮ ಮುನ್ಶಾಮಪ್ಪ ಸರ್ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ಇದು ಗೊತ್ತೇ ಇಲ್ಲ ತುಂಬ ಜನಕ್ಕೆ ಈ ಥರದ್ದು, ಯಾಕಂದರೆ ಅವ್ರು ಈ ಥರದ ಪ್ರಯೋಗಗಳು ಮಾಡಿರೋದ್ರಿಂದ ಅವ್ರ ಮೈಂಡಲ್ಲಿ ಇದು ಪಟ್ಟನ್ನು ಬರ್ತಾ ಇದೆ. ಹಾಗಾಗಿ ಅದನ್ನು ಹಂಗೆ ಹೇಳಿಬಿಟ್ಟಿದ್ದಾರೆ ನಿಮಗೆ. ಸೊ ನೀವು ಕೂಡ ಪ್ರಯತ್ನ ಪಡ್ಬೋದು ಮನೆಗಳಲ್ಲಿ ಈ ಥರ ಅವರವ್ರ ಹಾರನ ಅವರೇ ನೋಡ್ಕೊಳ್ಳೋ ಥರದ್ದು. ಒಂದು ಅವರವ್ರು ಅಂದರೆ ಬೇರೆ ಮತ್ತೊಬ್ಬರು ನೋಡ್ಬೋದು, ಅವ್ರದ್ದನ್ನು ಅವರೇ ನೋಡೋಕ್ಕಾಗಲ್ಲ, ಅವ್ರದ್ದನ್ನು ಮತ್ತೊಬ್ಬರು ನೋಡ್ಬೋದು. ಸೊ ಸಿಂಪಲ್ ಟಿಪ್ಸ್ ಇದು, ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅದಾದಮೇಲೆ ಅವರು ಸಾಧನೆಗೆ ಬಳಸುವಂಥ ಒಂದು ದೈವ, ಅದ್ರ ಬಗ್ಗೆ ನಾನು ಕ್ವಶನ್ ಹಾಕಿದ್ದು, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ಕೆಲವೊಂದಷ್ಟು ತುಂಬ ಕಠಿಣವಾದ ಸಮಸ್ಯೆಗಳಿಗೆ ಅವರು ಇದನ್ನು ಬಳಸ್ತಾರೆ. ಸೊ ಅದೆಲ್ಲ ವಿಚಾರಗಳನ್ನ ಪಬ್ಲಿಕ್ಗೆ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತೀನಿ. ಇದೇ ರೀತಿ ನಮ್ಮ ಎಪಿಸೋಡ್ಗಳು ನೋಡ್ತಾ ಹೋಗಿ, ಆದಷ್ಟು ಪ್ರೋತ್ಸಾಹ ಕೊಡಿ, ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನ ತಿಳಿಸೋ ಪ್ರಯತ್ನ ನಾವು ಮಾಡ್ತೀವಿ. ನಮಸ್ಕಾರ.